ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟು ಬೆಳೀತಾ ಇರುತ್ತೋ ಅದೇ ಥರ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟು ರಿಸ್ಕು ಅಷ್ಟೇ ಬೆಳೀತಾ ಇರುತ್ತೆ. ನಮ್ಮ ಆಧಾರ್ ಕಾರ್ಡ್ನ ನಾವು ತೊಗೊಂಡೋಗ್ಬಿಟ್ಟು ಒಂದು ಸಿಮ್ ತೊಗೊಬೋದು, ಒಂದು ಅಕೌಂಟ್ ಓಪನ್ ಮಾಡ್ಬೋದು, ಒಂದು ಪ್ರಾಪರ್ಟಿನೇ ರಿಜಿಸ್ಟರ್ ಮಾಡ್ಕೊಬೋದು. ಆದರೆ ಆಧಾರ್ ಕಾರ್ಡಿಂದ ನಮಗೆ ಪೌರತ್ವದ ಹಕ್ಕು ಸಿಗಲ್ಲ. ರೆವಿನ್ಯೂ ಸೈಟ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ಆ ಲೇಔಟು ಹೇಗಿದೆ, ಆ ಜಾಗ ಕನ್ವರ್ಷನ್ ಆಗಿದೆಯಾ, ಅಥವಾ ಎಲೆಕ್ಟ್ರಿಕ್ ಇದೆಯಾ, ವಾಟರ್ ಇದೆಯಾ, ಸ್ಯಾನಿಟ್ರಿ ಇದೆಯಾ, ಡ್ರೈನೇಜು ಔಟಿಂಗ್ ಹೆಂಗೆ ಮಾಡ್ತಾರೆ, ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ನಮ್ಮ ನಿಖರ ಬೆಲೆಗೆ ಅಸೈಟ್ ಸಿಗ್ತಾ ಇದೆಯಾ. ಇನ್ನು ಸ್ವಲ್ಪ ಜನ ಏನಪ್ಪ ಇಷ್ಟು ದೊಡ್ಡ ಲೇಔಟ್ ಮಾಡೋರೆ, ಸಮಸ್ಯೆ ಅವಾಗಲೇ ಬಂದಿಲ್ಲ, ಲೇಔಟ್ ಆಗಿ ಇವಾಗ ಮಾರ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಇವಾಗ ಯಾವ ಸಮಸ್ಯೆ ಮಾಡ್ತಾರೆ ಅಂತ ಯೋಚನೆನೂ ಮಾಡಿರ್ತೀರ. ಬೆಂಗಳೂರು ಲಿಮಿಟ್ಸಲ್ಲಿ ಇಷ್ಟು ಕಮ್ಮಿಗೆ ಯಾರೀ ಪ್ರಾಪರ್ಟಿ ಕೊಡ್ತಾರೆ? ಫಸ್ಟು ಪ್ರಾಪರ್ಟಿನ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಚಿಕ್ಕದಾಗ ಒಂದು ಶೀಟ್ ಮನೆ ಕಟ್ಕೊಂಡು ಕುತ್ಕೊಂಬಿಡೋಣ, ಸಮಸ್ಯೆ ಬಂದಾಗ ಆಮೇಲೆ ನೋಡ್ಕೊಳ್ಳೋಣ. ಸಾಲನ ಸೋಲನ ಮಾಡಿ ಒಂದು ಸೈಟ್ ಮಾಡ್ಕೊಂಬಿಡೋಣ, ನಮಗಿಲ್ಲ ಅಂದ್ರೂ ನಮ್ಮ ಮಕ್ಕಳಿಗಾದ್ರೂ ಆ ಸೈಟ್ ಉಳಿಲಿ, ಯಾಕಂದರೆ ನಾವಾದರೂ ಬಾಡಿಗೆ ಕಟ್ಕೊಂಡು ಸಾಯ್ತಾ ಇದ್ದೀವಿ, ನಮ್ಮ ಮಕ್ಕಳು ಬಾಡಿಗೆ ಮನೇಲಿ ಇರಬಾರ್ದು. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಸೈಟ್ ತಗೊಳ್ಳೋದೇ ದೊಡ್ಡ ವಿಷಯ, ನಮ್ಮ ಕೈಗೆಟುಕುವ ಬೆಲೆಯಲ್ಲಿ ತಗೊಂತಾ ಇದ್ದೀವಿ, ಸ್ವಲ್ಪ ಜನಕ್ಕೆ ಉರಿ ಆಗುತ್ತೆ. ನೀವು ಅದೆಲ್ಲ ತಲೆ ಕೆಡಿಸ್ಕೊಂಬಿಡಿ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಂದು ಸೈಟ್ ತಗೊಂಡ್ಬಿಡೋಣ. ಸೊ ಡೆವಲಪರ್ ಅವರೇ, ಲ್ಯಾಂಡ್ ಓನರ್ ಅವರೇ, ಲ್ಯಾಂಡ್ ಓನರಿಂದ ಡಾಕ್ಯುಮೆಂಟ್ ಇದೆ, ಇನ್ಯಾಕೆ ತಲೆ ಕೆಡಿಸ್ಕೊಬೇಕು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ನಮಗೆ. ನಾವು ಫಸ್ಟು ಯೋಚನೆ ಮಾಡಬೇಕು ಏನಪ್ಪ ಅಂದರೆ, ಒಂದು ಸ್ವಂತ ಜಾಗ ನಮ್ಮದೋನದಾಗಬೇಕು. ಸೊ ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಚೆನ್ನಾಗಿರಿ. ಸೊ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಹುಷಾರಾಗಿ, ಸೊ ನನಗೆ ಗೊತ್ತಿರೋ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ, ವೀಡಿಯೋ ಮಾಡ್ತಾ ಇದ್ದೀನಿ, ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಕೊಡೋ ಇನ್ಫಾರ್ಮೇಷನು ನಿಮಗೆ ವ್ಯಾಲಿಡ್ ಇತ್ತು ಅಂದರೆ ಒಂದು ಲೈಕು, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನನ್ನ ಮಾಹಿತಿಗಳೇನಾದರೂ ತಪ್ಪಾಗಿ, ಏನಕ್ಕಪ್ಪ ಈ ಥರ ವೀಡಿಯೋಗಳು ಮಾಡ್ತಾ ಇದ್ದೀನಿ, ಈ ಥರ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ ಅಂದರೆ, ಸೊ ಪ್ರಾಪರ್ಟಿಗಳಲ್ಲಿ ಮೋಸ ಆಗೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರೇ. ಸೊ ಪ್ರಾಪರ್ಟಿ ಇನ್ವೆಸ್ಟ್ ಮಾಡುವಾಗ ಹುಷಾರಾಗಿ, ಯಾರೇ ಆಗಲಿ ನಮಗೆ ನಿಖರವಾದ ಮಾಹಿತಿಗಳನ್ನ ತಿಳಿಸ್ಕೊಡಲ್ಲ, ಬಟ್ ನಿಮ್ಮ ಸೈಟ್ನ ಹೇಗೆ ನೀವು ರಕ್ಷಣೆ ಮಾಡ್ಕೊಬೇಕು, ನಿಮ್ಮ ಸೈಟ್ ತಗೊಳ್ಳುವಾಗ ಏನೇನು ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಂಡಿರ್ಬೇಕು ಅನ್ನೋ ಒಂದು ಸಾಮಾಜಿಕ ಕಳಕಳಿಯಿಂದ ಈ ವಿಡಿಯೋಗಳು ಮಾಡ್ತಾ ಇರೋದು, ಈ ಅವೇರ್ನೆಸ್ ತಿಳಿಸ್ತಾ ಇರೋದು. ನಾನು ತಿಳಿಸೋದಕ್ಕಿಂತ ಸಾಮಾಜಿಕ ಜಾಲತಾಣದಲ್ಲಿ ಪುಟೇಗೌಡರು ಅಂತ ವಕೀಲರು ಇದ್ದಾರೆ, ಹಲವಾರು ಇನ್ಫಾರ್ಮೇಷನ್ಗಳನ್ನ ತಿಳಿಸ್ತಾ ಇದ್ದಾರೆ. ರೆವಿನ್ಯೂ ಪ್ರಾಪರ್ಟಿಗಳನ್ನ ತಗೊಳಕ್ಕೆ ಹೋಗ್ಬಿಡಿ, ಮೋಸ ಆಗುತ್ತೆ. ರೆವಿನ್ಯೂ ಪ್ರಾಪರ್ಟಿ ತಗೊಳ್ಳುವಾಗ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಮಾಡ್ಕೋಬೇಕು ಅಂತ ಹಲವಾರು ಇನ್ಫಾರ್ಮೇಷನ್ಗಳನ್ನ ತಿಳಿಸ್ತಾ ಇದ್ದಾರೆ, ಬಟ್ ನಮ್ಮ ಜನ ಆದರೂ ಮೋಸ ಹೋಗ್ತಾ ಇದ್ದಾರೆ. ಸೊ ಅವೇರ್ನೆಸ್ ವಿಡಿಯೋಗಳು ತುಂಬ ಇದ್ದಾವೆ, ತಿಳಿಸೋಣ. ಬಟ್ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ದಿದ್ದು, ತುಂಬ ಜನ ಯೋಚನೆಯಲ್ಲಿದ್ದು, ತುಂಬ ಜನ ಭಯ ಪಡ್ತಾ ಇದ್ದಿದ್ದು ಯಾವುದಪ್ಪ ಅಂದರೆ, ರೆವಿನ್ಯೂ ಪ್ರಾಪರ್ಟಿಗಳಿಗೆ ಯಾವತ್ತು ನಮಗೆ ಖಾತೆ ಕಂದಾಯ ಬಿಡ್ತಾರೆ. ಇನ್ನೂ ಸ್ವಲ್ಪ ಜನ ಗೊತ್ತೇ ಇಲ್ಲ, ರೆವಿನ್ಯೂ ಸೈಟ್ ತಗೊಂಬಿಡೋಣ, ಪಂಚಾಯತಿ ಲಿಮಿಟಲ್ಲಿ ಹೋದರೆ ಡಿಮ್ಯಾಂಡ್ ರಿಜಿಸ್ಟರ್ ಅಂತ ಒಂದು ಖಾತೆ ಕೊಡ್ತಾರೆ, ಟ್ಯಾಕ್ಸ್ ಕಟ್ಟಿಸ್ಕೊಂತಾರೆ ಅಂತ ಇವತ್ತು ಎಷ್ಟೋ ಜನ ರೆವಿನ್ಯೂ ಸೈಟ್ಗಳು ತಗೊತಾ ಇದ್ದೀರಾ. ಬಟ್ ರೆವಿನ್ಯೂ ಸೈಟ್ಗಳಿಗೆ ಅಂತ ಡಿಮ್ಯಾಂಡ್ ರಿಜಿಸ್ಟರ್ ಅನ್ನೋದು ಪಂಚಾಯಿತಿಲಿ 2014 ಸ್ಟಾಪ್ ಆಗೋಯಿತು. 2014 ಇವತ್ತವರೆಗೂ ಯಾವುದೇ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಪಂಚಾಯಿತಿ ಲಿಮಿಟ್ಗಳಲ್ಲಿ ಖಾತೆ ಕಂದಾಯ ತಗಂತ ಇಲ್ಲ. ಎಷ್ಟು ವರ್ಷ ಸರ್ ಹಿಂಗೆ ಕಾಯಬೇಕು, ನಮಗೂ ಬೇಜಾರಾಗ್ಬಿಟ್ಟಿದೆ. ನಮ್ಮ ಸಬ್ಸ್ಕ್ರೈಬರ್ ಅಂತೂ ತುಂಬ ಮೆಸೇಜ್ಗಳು ಕೇಳ್ತಾ ಇರೋದು ಒಂದೇನೆ, ನನ್ನ ರೆವಿನ್ಯೂ ಸೈಟು ಯಾವತ್ತು ಖಾತೆ ಆಯ್ತದೆ ಸರ್, ಯಾವತ್ತು ನಾನು ಟ್ಯಾಕ್ಸ್ ಕಟ್ಟಬೇಕು, ಯಾವತ್ತು ನನ್ನ ರೆವಿನ್ಯೂ ಸೈಟ್ನ ಡೆವಲಪ್ ಮಾಡಬೇಕು, ಯಾವತ್ತು ನನ್ನ ರೆವಿನ್ಯೂ ಸೈಟ್ನ ಡೆವಲಪ್ ಆಯಿತು ಅಂದರೆ ಡಬಲ್ ದ ರೇಟ್ ಬರ್ತದೆ, ಮಾರಬೇಕು, ಡಬಲ್ ದ ರೇಟ್ ಬಂತು ಅಂದಾಗ ಲೋನ್ ಸಿಗುತ್ತೆ, ಮನೆ ಕಟ್ಟಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದೀರಾ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಅದಕ್ಕೆಲ್ಲ ಸಮಯ ಕಾಲ ಕೂಡಿ ಬರ್ತಾ ಇದೆ, ಬರ್ತಾ ಇದೆ, ಏನು ಬಂದಾಗಿದೆ. ಸೊ ಏನಪ್ಪ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಇಮೇಜ್ ಅಪ್ಲೋಡ್ ಮಾಡಿದ್ದೀನಿ, ಸೊ ನಿಮ್ಮ ಪಂಚಾಯಿತಿ ಲಿಮಿಟ್ಗಳಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಈ ಆಸ್ತಿ ಹಾಗೂ ಈ ಖಾತೆ ಮಾಡ್ತಾ ಇದ್ದಾರಾ ಅಂತ. ಈ ಇನ್ಫಾರ್ಮೇಷನ್ ಹಾಗೂ ಈ ವಿಡಿಯೋ ಕ್ರೆಡಿಟೆಡ್ ಗೋಸ್ಟು ನನ್ನ ಫ್ರೆಂಡಿಗೆ ಕಿರಣ್ ಕುಮಾರ್ ಅಂತ. ಸೊ ಅವನು ಇಮೇಜು ಎಲ್ಲ ಕಳಿಸಿದ್ದಾನೆ, ಇದನ್ನು ತಿಳಿಸು ಮಗ, ಯಾಕಂದರೆ ತುಂಬ ಜನಕ್ಕೆ ಅಪ್ಡೇಟ್ ಆಗಲಿ, ರೆವಿನ್ಯೂ ಪ್ರಾಪರ್ಟಿ ತೊಗೊಂಡಿರೋರಿಗೆ ಇವಾಗ ಈ ಖಾತೆ ಆಗ್ತಾ ಇದೆ. ಸೊ ನೀನು ತಿಳಿಸಿದ್ರೆ ಸ್ವಲ್ಪ ಜನ ಅಲರ್ಟ್ ಆಗ್ಬೋದು, ಅವೇರ್ನೆಸ್ ಬರ್ಬೋದು. ಸೊ ನನ್ನ ಲಿಮಿಟ್ಸಲ್ಲಿರುವ, ನನ್ನ ಝೋನಲ್ಲಿರುವ ಪಂಚಾಯಿತಿ ಲಿಮಿಟ್ಗಳಲ್ಲಿ ಈ ಖಾತೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ತಿಳಿಸು, ಅವರು ಹೋಗಿ ಚೆಕ್ ಮಾಡ್ಕೊಳ್ಳಿ, ಅವರ ಪ್ರಾಪರ್ಟಿಗಳನ್ನ ಅವರು ಸೇಫ್ಟಿ ಮಾಡ್ಕೊಳ್ಳಿ, ಟ್ಯಾಕ್ಸ್ ಕಟ್ಕೊಳ್ಳಿ, ಖಾತೆ ಮಾಡ್ಕೊಳ್ಳಿ. ನಂತರ ಎಷ್ಟೋ ಜನ ಇನ್ವೆಸ್ಟ್ ಮಾಡಿ ಕಾಯ್ತಾ ಇದ್ದಾರೆ, ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ನೀನು ತಿಳಿಸಿದ್ರೆ ಎಷ್ಟೋ ಜನ ನೋಡ್ಬೋದು ಅಂತ ಹೇಳಿದ್ದಾನೆ.
ಸೊ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ, ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಹೆಲ್ಪ್ಫುಲ್ ಆಯಿತು ಅಂದರೆ ಕಮೆಂಟ್ ಮಾಡಿ. ಕಿರಣೆಗಪ್ಪ ನನಗೆ ಫ್ರೆಂಡ್ ಆದ ಅಂದಾಗ ಸೇಮ್ ಯೂಟ್ಯೂಬಿಂದಾನೆ ನಮ್ಮ ಸಬ್ಸ್ಕ್ರೈಬರೇ. ಸೊ ಅವನು ಒಂದು ರೆವಿನ್ಯೂ ಸೈಟ್ ತೊಗೊಂಡಾದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ದ. ಸೊ ನನಗೆ ಲ್ಯಾಂಡ್ ಬಗ್ಗೆ ಇನ್ಫಾರ್ಮೇಷನ್ಗಳು ಬೇಕು, ನನ್ನ ಜಮೀನು ಬಗ್ಗೆ ನಾನು ಅವೇರ್ನೆಸ್ ಮೂಡಿಸ್ಕೊಬೇಕು ಅಂತ ಹಲವಾರು ದಾಖಲೆಗಳನ್ನ ಅವನೇ ಖುದ್ದು ಹೋಗಿ ಅಪ್ಲೈ ಮಾಡಿ ತಗೊಂಡು ಒಂದು ಫೈಲೇ ಮಾಡಿಕೊಂಡಿದ್ದಾನೆ. ಹೆಂಗೋ ದೇವ್ರ ದಯಿಂದನೋ ಅಥವಾ ಸರ್ಕಾರದ ದಯಿಂದನೋ ಅಥವಾ ನಮ್ಮ ರಾಜ್ಯದ ಮಂತ್ರಿಗಳ ದಯಿಂದನೋ ಇವತ್ತು ಪಂಚಾಯಿತಿ ಲಿಮಿಟ್ಗಳಿರುವ ಪ್ರಾಪರ್ಟಿಗಳಿಗೂ ಈ ಆಸ್ತಿ ಬರ್ತಾ ಇದೆ, ಈ ಖಾತೆ ಬರ್ತಾ ಇದೆ. ಸೊ ಇನ್ನು ಮೇಲೆ ಈ ಖಾತೆ ಇದ್ರೇ ನಿಮ್ಮ ಪ್ರಾಪರ್ಟಿಗಳನ್ನ ಮಾರಕ್ಕಾಗೋದು, ಅದು ಪಂಚಾಯಿತಿ ಇರಲಿ, ಪುರಸಭೆ ಇರಲಿ, BBMP ಆಗಿರಲಿ ಅಥವಾ BD ಆಗಿರಲಿ ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡೇ ಆಗಿರಲಿ. ಸೊ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ಸು ಸಜೆಷನ್ ಕೊಡ್ತಾ ಇದ್ದಾರೆ, ವೀಡಿಯೋಗಳನ್ನ ಬೇರೆ ಥರ ಮಾಡಿ ಸರ್ ಅಂತ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ. ಈ ಥರ ವೀಡಿಯೋ ಮಾಡಿ ಸರ್, ಆ ಥರ ವೀಡಿಯೋ ಮಾಡಿ ಸರ್, ನಿಮ್ಮ ವೀಡಿಯೋಗಳು ವ್ಯೂ ಆಗುತ್ತೆ, ಆವಾಗಲೇ ನಿಮಗೂ ಸ್ವಲ್ಪ ಏನಾದರೂ ಬೆನಿಫಿಟ್ ಆಗುತ್ತೆ ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಸಬ್ಸ್ಕ್ರೈಬರು ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ನನಗೆ, ಪ್ಲಸ್ ಇನ್ಫಾರ್ಮೇಷನು ತಿಳಿಸ್ತಾ ಇದ್ದಾರೆ, ಖುಷಿ ಆಗುತ್ತೆ. ನಾನು ವೀಡಿಯೋಗಳು ಮಾಡ್ತಾ ಇರೋದಕ್ಕೂ ಒಂದು ಪರಿಪೂರ್ಣ ಅರ್ಥ ಆಗ್ತಾ ಇದೆ ಅಂತ ಈ ನಡುವೆ ನನಗನ್ನಿಸ್ತಾ ಇದೆ. ಪರವಾಗಿಲ್ಲ, ನಾನು ಅಪ್ಡೇಟ್ ಆಗಬೇಕು, ಅಪ್ಡೇಟ್ ಮಾಡ್ಕೊತೀನಿ. ಯಾಕಂದರೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೂ ಅಪ್ಡೇಟ್ ತೋರಿಸೋದಕ್ಕೂ ಖರ್ಚುಗಳಾಗುತ್ತೆ. ನೋಡೋಣ, ನಾನೇನು ಅಷ್ಟೊಂದು ಶ್ರೀಮಂತನಲ್ಲ, ಟೈಮ್ ಬರುತ್ತೆ ಅಪ್ಡೇಟ್ ಮಾಡ್ತೀನಿ. ನನಗೂ ಮೋಟೋ ಬ್ಲಾಗ್ಸ್ ಮಾಡಬೇಕು, ವೀಡಿಯೋನ ನಿಮ್ಮ ಜೊತೆ ವಿತ್ ಪಿಕ್ಚರೈಸೇಷನ್ ತೋರಿಸ್ಬೇಕು ಅನ್ನೋದು ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ. ರೆವಿನ್ಯೂ ಪ್ರಾಪರ್ಟಿಗಳಿಗೂ ಈ ಖಾತೆ ಬರ್ತಾ ಇದೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರೋ ದಯವಿಟ್ಟು ನಿಮ್ಮ ಪಂಚಾಯಿತಿ ಲಿಮಿಟ್ಗಳಲ್ಲಿ ಚೆಕ್ ಮಾಡಿ, ಹಾಗೆ ಅಪ್ಡೇಟ್ ಮಾಡಿಟ್ಕೊಳ್ಳಿ. ನಿಮ್ಮ ಪ್ರಾಪರ್ಟಿಗಳಿಗೆ ಈಗ ಕಾಲ ಬಂದಿದೆ, ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದೇ ಒಂದು ಇನ್ಫಾರ್ಮೇಷನು, ಏನಪ್ಪ ಅದು ಅಂದಾಗ, ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟು ಬೆಳೀತಾ ಇರುತ್ತೋ ಅದೇ ಥರ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟು ರಿಸ್ಕು ಅಷ್ಟೇ ಬೆಳೀತಾ ಇರುತ್ತೆ. ಸೊ ಪ್ರಾಪರ್ಟಿನ ಎಷ್ಟು ಸೇಫ್ಟಿ ಮಾಡ್ಕೊತೀರೋ ನಿಮ್ಮ ಡಾಕ್ಯುಮೆಂಟೇಷನ್ನು ಅಷ್ಟೇ ಸೇಫ್ಟಿ ಮಾಡ್ಕೊಳ್ಳಿ. ಯಾಕಂದರೆ ಸೈಟ್ ಉಳಿಸ್ಕೊಬೇಕು ಅಂದರೆ ಜಮೀನು ಗಟ್ಟಿಯಾಗಿರಬೇಕು, ಜಮೀನು ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು, ಆ ಜಮೀನು ಜಮೀನ್ದಾರ್ದೇನಾ ಅಥವಾ